ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಲೆಮಾರಿ ಲೈಫ್. ನೆಕ್ಸ್ಟ್ ವಿಡಿಯೋ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಟ್ ನಾವೇ ಆಚೆ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಟ್ರಾವೆಲಿಂಗ್ಗೆ ಅಷ್ಟು ಸೂಟಬಲ್ ಅಲ್ಲ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿರಲಿಲ್ಲ. ಬನ್ನಿ, ನಾವಿವತ್ತು ಮೈಸೂರು ಔಟ್ಸ್ಕರ್ಟಲ್ಲಿರೋ ಕೆಲವು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದು ಕಾರೆಕುರ ವಾಟರ್ ಪ್ಲೇಯಿಂಗ್ ಏರಿಯಾ. ಇದು ಅಪ್ರಾಕ್ಸಿಮೇಟ್ಲಿ 20 kilometers ಆಗುತ್ತೆ ಮೈಸೂರಿಂದ. ಸೊ ನಾವು ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದೀವಿ ಪ್ಲೇಸ್ನ ಬೇಗ ರೀಚ್ ಆಗೋಕ್ಕೆ. ಇಲ್ಲಿ ಅಪ್ರೋಚ್ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ, ಫೋರ್ ವೀಲರ್ಸಲ್ಲಿ ಬಂದರೆ ಸ್ವಲ್ಪ ತೊಂದರೆ ಆಗ್ಬೋದು. ಸೊ ಫೈನಲಿ ಕಾರೆಕುರ ರೀಚ್ ಆಗಿದ್ದೀವಿ, ಬನ್ನಿ ಹೇಗಿದೆ ಅಂತ ನೋಡೋಣ. ಈ ಪ್ಲೇಸ್ ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. Definitely this is one of my favorite spots in and around Mysore Ali. Next time yare relatives or friends bandre, I would definitely recommend this place to visit. Heading towards our next destination, Sarvadharma Ashrama, Srirangpatna. ಸೊ ನೋಡ್ತಾ ಇದ್ದೀರಾ, ಗೂಗಲ್ ಮ್ಯಾಪ್ಸ್ ಹಾಕೊಂಡು ಹೋಗ್ತಾ ಇದ್ದೀವಿ. ಹೊಲ ಗದ್ದೆಗಳೊಳಗೆಲ್ಲ ಹೋಗ್ತಾ ಇದ್ದೀವಿ. ಫೋರ್ ವೀಲರಲ್ಲಿ ಡೆಫಿನೆಟ್ಲಿ ಹೋಗೋದು ತುಂಬ ಕಷ್ಟ ಆಗುತ್ತೆ. ಸೊ ಟೂ ವೀಲರಲ್ಲಿ ಅಂದರೆ ಮ್ಯಾನೇಜಬಲ್. ಡ್ರೈವ್ ಮಾಡ್ತಾ ಇರುವಾಗ ಸುತ್ತಮುತ್ತ ಕೇರಳ ಫೀಲಿಂಗ್ ಕೊಡುತ್ತೆ. ಈಗ ನಾವು ರೀಚ್ ಆಗಿದ್ದೀವಿ, ವೆಹಿಕಲ್ಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡಬೇಕು, ಮುಂದೆ ವೆಹಿಕಲ್ಸ್ ಹೋಗೋದಿಲ್ಲ, ನಡ್ಕೊಂಡು ಹೋಗಬೇಕು. ಎಲೆಕ್ಟ್ರಿಕ್ ಪೋಲ್ಸ್ ಹಾಕಿ ಬ್ರಿಡ್ಜ್ ಥರ ಮಾಡಿದ್ದಾರೆ, ಸ್ವಲ್ಪ ಕೇರ್ಫುಲ್ ಆಗಿ ನಡೀಬೇಕು. ಇಲ್ಲೊಂದು ಚಿಕ್ಕ ಶಿವನ ಗುಡಿ ಇದೆ, ತುಂಬ ಚೆನ್ನಾಗಿದೆ. ವಾಟರ್ ಆ್ಯಕ್ಚುಲಿ ಫೋರ್ಸ್ ಆಗಿ ಬರ್ತಾ ಇದೆ, ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಬ್ರಿಡ್ಜ್ ದಾಟಬೇಕು. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಸ್ವಲ್ಪ ದೂರ ಬಟ್ ಜಾಸ್ತಿ ಕ್ರೌಡ್ ಇಲ್ದೇ ಇರೋ ಪ್ಲೇಸ್ ಮತ್ತೆ ಒಳ್ಳೆ ಸೀನಿಕ್ ಬ್ಯೂಟಿ ಇರೋ ಪ್ಲೇಸಸ್ ಬಂದಿದ್ವಿ. ಇವಾಗ ಕೋವಿಡ್ ಇರೋದ್ರಿಂದ ಮತ್ತೆ ಟ್ರಾವೆಲ್ ಮಾಡಕ್ ಆಗದೆ ಇರೋದ್ರಿಂದ ಈ ತರ ಪ್ಲೇಸಸ್ ಹೋಗಿ ಎಂಜಾಯ್ ಮಾಡ್ಬೋದು. ಸೊ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.